ಹಾಯ್ ಫ್ರೆಂಡ್ಸ್ ನಿಮಗೆ ಗೊತ್ತಿರಬಹುದು ಗ್ರಹಗಳು ಯಾವಾಗಲೂ ತಮ್ಮ ರಾಶಿಯನ್ನು ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಯಾವಾಗಲೂ ಬದಲಾವಣೆ ಆಗ್ತಾನೆ ಇರುತ್ತವೆ ಆದರೆ ಶನಿಯು ಎರಡೂವರೆ ವರ್ಷಗಳ ನಂತರ ತನ್ನ ರಾಶಿಯನ್ನು ಬದಲಾವಣೆ ಮಾಡ್ತಾ ಇದ್ದಾನೆ ಹೌದು ಶನಿಯು ಅಕ್ಟೋಬರ್ ಇಪ್ಪತ್ತ್ ಮೂರರವರೆಗೆ ಈ ಒಂದು ಮಕರ ರಾಶಿಯಲ್ಲಿ ತನ್ನ ಸ್ಥಾನವನ್ನು ಹೂಡಲಿದ್ದಾನೆ ಹೌದು ಈ ಒಂದು ಮಕರ ರಾಶಿಯಲ್ಲಿ ಚಲನೆ ಮಾಡುವುದರಿಂದ ಹಾಗೂ ಮಕರ ರಾಶಿಗೆ ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರುವುದರಿಂದ ಈ ಒಂದು ರಾಶಿಯವರಿಗೆ ಅದೃಷ್ಟ ಅಂದರೆ ಅದೃಷ್ಟ ಹೌದು ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೇಷ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಈ ಒಂದು ಯೋಗವು ಮೇಷರಾಶಿಯವರಿಗೆ ಬಹಳಷ್ಟು ಲಾಭವನ್ನು ತಂದು ಕೊಡುತ್ತದೆ ಮತ್ತು ಇವರಿಗೆ ಇದ್ದಕ್ಕಿದ್ದಂತೆ ಹಣ ಹರಿದು ಬರುತ್ತದೆ ನೀವು ರಾಜಕೀಯದಲ್ಲಿ ಇದ್ದರೆ ರಾಜಕೀಯದಲ್ಲಿ ಆಸಕ್ತಿ ಹೊಂದಿದವರೇ ಆಗಿದ್ದರೆ ನೀವು ರಾಜಕೀಯದಲ್ಲಿ ಒಂದು ಹುದ್ದೆಯನ್ನು ಪಡೆಯಬಹುದು ಮತ್ತು ನೀವು ಹೊಸ ಉದ್ಯೋಗವನ್ನು ಹುಡುಕುತ್ತಿದ್ದರೆ ನಿಮಗೆ ಉದ್ಯೋಗ ಕೂಡ ಸಿಗುತ್ತದೆ ಮತ್ತು ನೀವು ಹೊಸ ಉದ್ಯೋಗದಲ್ಲಿ ಇದ್ದರೆ ಆ ಒಂದು ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಕೂಡ ಸಿಗುತ್ತದೆ ಮತ್ತು ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ಇನ್ನು ಎರಡನೇದಾಗಿ ಮಿಥುನ ರಾಶಿ ಹೌದು ಈ ಒಂದು ಮಿಥುನ ರಾಶಿಯವರು ವೃತ್ತಿ ವ್ಯವಹಾರವನ್ನು ವೃತ್ತಿ ವ್ಯವಹಾರವನ್ನು ಮಾಡುತ್ತಿದ್ದರೆ ಆ ಒಂದು ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ ಮತ್ತು ಇವರು ಮಿಥುನ ರಾಶಿಗಳು ಉದ್ಯಮಿಗಳು ಆಗಿದ್ದರೆ ಆ ಒಂದು ಉದ್ಯಮದಲ್ಲಿ ಅವರು ವಿಶೇಷವಾದ ಲಾಭವನ್ನು ಕೂಡ ಪಡೆಯುತ್ತಾರೆ ಮತ್ತು ನೀವು ಹೆಚ್ಚಿನದಾಗಿ ನೀವು ಒಂದು ಉದ್ಯೋಗವನ್ನು ಮಾಡುತ್ತಿದ್ದರೆ ಅದರಲ್ಲಿ ನೀವು ಗೌರವವನ್ನು ಪಡೆಯುತ್ತೀರಿ ಮತ್ತು ನೀವು ರಾಜಕೀಯ ಕ್ಷೇತ್ರದಿಂದ ನಿಮಗೆ ಸ್ವಲ್ಪ ಲಾಭಗಳು ಉಂಟಾಗುತ್ತದೆ ಉದ್ಯೋಗಾಂಶಿಗಳು ಹೊಸ ಉದ್ಯೋಗವನ್ನು ಹುಡುಕದಿದ್ದರೆ ಅವರಿಗೂ ಕೂಡ ಉದ್ಯೋಗ ಸಿಗುತ್ತದೆ ಮತ್ತು ವಿದೇಶದಲ್ಲಿ ಕೆಲಸ ಮಾಡುವುದು ಕೂಡ ದೊಡ್ಡ ಲಾಭ ಕೂಡ ಸಿಗುತ್ತದೆ ಇನ್ನು ಕನ್ಯಾ ರಾಶಿ ಈ ಒಂದು ಕನ್ಯಾ ರಾಶಿಯವರಿಗೆ ರಾಜಯೋಗವು ಹಠಾತ್ ಲಾಭವನ್ನು ತಂದು ಕೊಡುತ್ತದೆ ಹೌದು ಪ್ರತಿಯೊಂದು ಕೆಲಸದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ ಮತ್ತು ನೀವು ಯಾವುದೇ ಒಂದು ಕೆಲಸವನ್ನು ಅರ್ಧಕ್ಕೆ ಬಿಟ್ಟಿದ್ದರೆ ಅದು ಕೂಡ ಪೂರ್ಣಗೊಳ್ಳುತ್ತದೆ ಅದರಲ್ಲೂ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳು ವೇಗವಾಗಿ ಪರಿಪೂರ್ಣವಾಗುತ್ತವೆ ಮತ್ತು ಪರೀಕ್ಷೆ ಸಂದರ್ಶನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ವಿದ್ಯಾರ್ಥಿಗಳು ತಮ್ಮ ಆಯ್ಕೆಯ ಯಾವುದೇ ಸ್ಥಳದಲ್ಲೂ ಕೂಡ ಪ್ರವೇಶವನ್ನು ಪಡೆಯಬಹುದು ಮತ್ತು ನೀವು ಪ್ರವಾಸಕ್ಕೆ ಕೂಡ ಹೋಗಬಹುದು ಸೊ ನೋಡಿದಲ್ಲ ಫ್ರೆಂಡ್ಸ್ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದರಲ್ಲಿ ನಿಮ್ಮ ರಾಶಿ ಇದ್ರೆ ಯಾವುದು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ